ನಿಮಗೇನಾದ್ರೂ ಘೋರವಾದದ್ದು ನಡೆದ್ರೆ ನೀವ್ ಅದನ್ನ ಯಾವತ್ತೂ ಮರಿಬಾರದು ಮರತ್ರೆ ನೀವು ಮತ್ತೆ ಅದಕ್ಕೆ ಹೋಗಿ ಬೀಳಬಹುದು ಇದು ಆಗ್ತಿರೋದು ಯಾಕಂದ್ರೆ ನಾವು ಮಕ್ಕಳಿಗೆ ಮತ್ತು ಜನರಿಗೆ ಇದನ್ನ ಕಲಿಸಿಲ್ಲ ನಮ್ಮ ಸಾಧನಗಳನ್ನ ಹೇಗೆ ಬಳಸೋದು ಅಂತ ಈಗ ಎಲ್ಲಾನು ನೋವು ತರುತ್ತೆ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ ಯಾರಿಗಾದ್ರೂ ಏನಾದ್ರೂ ಕೆಟ್ಟದ್ದು ನಡೆದಾಗ ಅದು ಅವರ ಮನಸ್ಸಲ್ಲಿ ಯಾವಾಗ್ಲೂ ಇರುತ್ತೆ ಅದರ ಬಗ್ಗೆ ಯೋಚಿಸ್ತಾ ಇರ್ತಾರೆ ಕೊನೆಗೊಂದಿನ ಅದನ್ನ ಮರೆತು ಮುಂದೆ ಸಾಗೋದಕ್ಕೆ ತಯಾರಾಗ್ತಾರೆ ಆದ್ರೆ ಅದನ್ನ ಮರೆಯೋದಿಕ್ಕೆ ಅವರ ಅಪರಾಧಿ ಪ್ರಜ್ಞೆ ಬಿಡಲ್ಲ ಅದಾಗೋದು ಏಕೆ ಈ ಅಪರಾಧಿ ಪ್ರಜ್ಞೆಯನ್ನ ತೊರೆಯೋದು ಹೇಗೆ ಉದಾಹರಣೆಗೆ ಲೈಂಗಿಕ ದೌರ್ಜನ್ಯವನ್ನ ತಗೊಂಡ್ರೆ ಒಬ್ಬ ಹುಡುಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ರೆ ಕೊನೆಗೆ ಅವಳು ಆ ನೆನಪುಗಳನ್ನ ಮೀರಿ ಹೋಗೋದಕ್ಕೆ ತಯಾರಾಗ್ತಾಳೆ ಆದ್ರೆ ಅವಳ ಅಪರಾಧಿ ಪ್ರಜ್ಞೆ ಬಿಡೋದಿಲ್ಲ ಏಕೆಂದ್ರೆ ಅದು ಅವಳಿಗೆ ಮತ್ತು ಸುತ್ತಮುತ್ತಲಿನವರಿಗೆ ಬಹಳ ಕಷ್ಟ ಕೊಟ್ಟಿದೆ ಹಾಗಾಗಿ ಅದನ್ನ ಮರೆತು ಬಿಡೋದು ಸರಿನಾ ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ ಈ ಗೊಂದಲ ಉಂಟಾಗಿರೋದು ಒಂದು ತಪ್ಪು ತಿಳುವಳಿಕೆಯಿಂದ ಜೀವನದಲ್ಲಿ ಆಗಿರಬಹುದಾದ ಅಹಿತಕರ ಅಥವಾ ಘೋರ ವಿಷಯಗಳು ಅವ ಯಾರಿಗಾದ್ರೂ ಆಗಬಹುದು ಅನೇಕ ರೀತಿಗಳಲ್ಲಿ ಹಾಗೆ ಆದಾಗ ಜನರು ಅವನ್ನು ಮರೆತು ಬಿಡಬೇಕು ಅಂದ್ಕೋತಾರೆ ಇಲ್ಲ ಅದನ್ನ ಯಾವತ್ತೂ ಮರಿಬಾರದು ನಿಮಗೇನಾದ್ರೂ ಘೋರವಾದ್ದು ನಡೆದ್ರೆ ನೀವು ಅದನ್ನ ಎಂದೂ ಮರಿಬಾರದು ಮರೆತರೆ ನೀವು ಮತ್ತೆ ಅದಕ್ಕೆ ಹೋಗಿ ಬೀಳಬಹುದು ಆದ್ರೆ ನಮಗೆ ನೆನಪು ಮತ್ತು ಜೀವಿಸೋದರ ನಡುವೆನ ವ್ಯತ್ಯಾಸ ಗೊತ್ತಿರಬೇಕು ನೀವು ಜೀವಿಸ್ತಾ ಇದ್ದೀರಿ ನೆನಪು ಸತ್ತು ಹೋಗಿರೋ ವಿಷಯ ಅದನ್ನ ವಿವೇಕವಾಗಿ ಬಳಸ್ಕೊಳ್ಬೇಕಷ್ಟೇ ಅಂತದ್ದು ಮತ್ತೆ ಆಗದೆ ಇರ್ಲಿ ಅಂತ ಆದ್ರೆ ವಾಸ್ತವ ಏನಂದ್ರೆ ಬಹುತೇಕ ಜನರು ಹತ್ತು ವರ್ಷದ ಹಿಂದೆ ಆಗಿದ್ದನ್ನ ಇನ್ನೂ ನರಳುತ್ತಾರೆ ನಾಡಿದ್ದು ಆಗಬಹುದಾದ್ದನ್ನು ಈಗಲೇ ನರಳುತ್ತಾರೆ ಹೌದಾ ಅಲ್ವಾ ಹತ್ತು ವರ್ಷ ಅಥವಾ ಹತ್ತು ದಿನದ ಹಿಂದೆ ಆಗಿದ್ದು ಈಗ ಅಸ್ತಿತ್ವದಲ್ಲಿಲ್ಲ ಇದೆಯಾ ಇದೆಯಾ ಇಲ್ಲ ನಾಡಿದ್ದು ಆಗಬಹುದಾದದ್ದು ಈಗ ಅಸ್ತಿತ್ವದಲ್ಲಿಲ್ಲ ಅಂದ್ರೆ ನೀವು ಮೂಲಭೂತವಾಗಿ ನರಳತಿರೋದು ಇಲ್ಲದೇ ಇರೋದನ್ನ ನಿಮ್ಮಲ್ಲಿ ಎಷ್ಟು ಜನ ಸೈಕಾಲಜಿ ವಿದ್ಯಾರ್ಥಿಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದನ್ನ ನರಳೋರಿಗೆ ಏನಾದರೂ ವೈದ್ಯಕೀಯ ಹೆಸರಿದೆಯಾ ಇಲ್ಲ ಇಲ್ಲ ಹೇಳ್ಬೇಡಿ ಆಮೇಲೆ ಅದನ್ನು ನರಳುತ್ತಾರೆ ನೀವು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದನ್ನ ನರಳುತ್ತಿದ್ರೆ ಒಂದು ಹಂತದಲ್ಲಿ ಇದು ಹುಚ್ಚು ಅಲ್ವಾ ನಾನಿದನ್ನ ಹೇಳಿದಾಗ ನಿಮಗೆ ಕ್ರೂರ ಅನ್ನಿಸ್ಬಹುದು ನನ್ನ ನೋವು ನಿಮಗೆ ಗೊತ್ತಿಲ್ಲ ನಿಮ್ಮ ನೋವುಗಳನ್ನ ಬ್ಯಾಡ್ಜ್ ತರ ಧರಿಸಿದಿರಿ ಹಾಗೆ ನಮಗೆ ನಮಗೇನಾದ್ರೂ ಕೆಟ್ಟದಾದಾಗ ನಮಗೆ ನೋವಾದಾಗ ನಾವು ವಿವೇಕಿಯಾಗಬಹುದು ಅಥವಾ ಘಾಸಿಗೊಳ್ಳಬಹುದು ಇದು ನಮ್ಮ ಆಯ್ಕೆ ಇದರ್ ಆರ್ ಆಗ್ಲೇ ನೋಡಿದ ಹಾಗೆ ಜೀವನ ಅಂದ್ರೆ ನಿರ್ದಿಷ್ಟ ಕಾಲಾವಧಿ ಅಷ್ಟೇ ಅದು ಸರದು ಹೋಗ್ತಿದೆ ನೀವು ಇಲ್ಲಿಗೆ ಬಂದಾಗಿಂದ ನಿಮ್ಮ ಚಿತೆಗೆ ಒಂದು ಗಂಟೆ ಹತ್ತಿರ ಆಗಿದ್ದೀರಿ ಹೌದಾ ಅಲ್ವಾ ಹೌದು ಎಲ್ರಿಗೂ ಅದು ಸರಿದು ಹೋಗ್ತಿದೆ ಈ ಅಲ್ಪಾವಧಿಯಲ್ಲಿ ಪ್ರತಿ ಅನುಭವವನ್ನು ನೋವಾಗಿ ಹೊರೋದಕ್ಕೆ ಸಮಯ ಎಲ್ಲಿದೆ ಇಲ್ಲ ಅದು ನಿಮ್ಮ ವಿವೇಕ ಆಗಬೇಕು ನಿಮ್ಮ ಜೊತೆ ಘೋರವಾದ್ದು ನಡೆದ್ರೆ ನೀವು ಬೇರೆಯವರಿಗಿಂತ ಹೆಚ್ಚು ಬೇಗ ವಿವೇಕಿ ಆಗಬೇಕು ಅಲ್ವಾ ಆದರೆ ದುರದೃಷ್ಟವಶಾಕ್ ಬಹುತೇಕ ಜನ ಘಾಸಿಗೊಳ್ಳುವ ಆಯ್ಕೆ ಮಾಡ್ತಾರೆ ಏಕಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಮಾನವ ಮನಸ್ಸಿನ ಬಗ್ಗೆ ಏನೂ ಮಾಡಿಲ್ಲ ನಾವು ಕಪ್ಪೆ ಜಿರಳೆ ಮರ ಕೆಮಿಸ್ಟ್ರಿ ಫಿಸಿಕ್ಸ್ ಗ್ರಹಗಳನ್ನ ಕಲಿಯೋದ್ರಲ್ಲೇ ಇದ್ದೀವಿ ಇದರ ಸ್ವರೂಪದ ಕಡೆ ಗಮನವೇ ಹರಿಸಿಲ್ಲ ಆದ್ರಿಂದ ನಮಗೆ ನಮ್ಮ ಸಾಧನಗಳನ್ನ ಬಳಸೋದು ಗೊತ್ತಿಲ್ಲ ನಿಮಗಿರೋ ಮಹತ್ತಾದ ಸಾಧನಗಳಂದ್ರೆ ನಿಮಗೆ ಸುಸ್ಪಷ್ಟವಾದ ನೆನಪುಗಳಿವೆ ಆಗಿದ್ದನ್ನೆಲ್ಲ ಈಗ ಜೀವಂತವಾಗಿರೋ ತರ ನೆನಪಿಡಬಹುದು ಅಲ್ವಾ ಇಲ್ಲೊಂದು ಸಂಗ್ರಹಣೆ ಇದೆ ಮನಸ್ಸಲ್ಲೊಂದು ಸ್ಟೋರೇಜ್ ಇದೆ ಬೇಕಿದ್ರೆ ಅದು ಇಡೀ ವಿಡಿಯೋವನ್ನು ರಿಪ್ಲೈ ಮಾಡುತ್ತೆ ಆದ್ರೆ ಇದೊಂದು ಸಮಸ್ಯೆ ಆಗಿದೆ ಹಳೆ ಸಿನಿಮಾಗಳನ್ನ ನರಳತಾ ಇದೀರಿ ಮತ್ತು ಅದ್ಭುತ ಕಲ್ಪನಾ ಶಕ್ತಿ ಇದೆ ಇನ್ನು ಬರದೇ ಇರೋದನ್ನು ನರಳುತ್ತೀರಿ ಇದು ಆಗ್ತಿರೋದು ಏಕಂದ್ರೆ ನಾವು ಮಕ್ಕಳಿಗೆ ಮತ್ತೆ ಜನರಿಗೆ ಇದನ್ನ ಕಲಿಸಿಲ್ಲ ನಮ್ಮ ಸಾಧನಗಳನ್ನ ಹೇಗೆ ಬಳಸೋದು ಅಂತ ನೆನಪನ್ನ ಹೇಗೆ ಬಳಸೋದು ಕಲ್ಪನೆಯನ್ನು ಹೇಗೆ ಬಳಸೋದು ಜೀವನವನ್ನ ಈಗ ಹೇಗೆ ಅನುಭವಿಸೋದು ಈಗಿನ ಅನುಭವವನ್ನು ಹೇಗೆ ತೀಕ್ಷ್ಣಗೊಳಿಸೋದು ನಿಮ್ಮ ಇಡೀ ಜೀವನ ಈ ಮೂರು ಆಯಾಮಗಳಲ್ಲಿ ಆಗ್ತಿದೆ ನೆನಪು ಈ ಕ್ಷಣದ ಅನುಭವ ಮತ್ತು ಕಲ್ಪನೆ ಇದೇ ನಿಮ್ಮ ಬದುಕು ಈ ಮೂರು ಆಯಾಮಗಳು ಇದನ್ನ ತ್ರಿಕಾಲ ಅಂತೀವಿ ಕಾಲದ ಮೂರು ಆಯಾಮಗಳು ನಿಮ್ಮ ಇಡೀ ಜೀವನ ಇವುಗಳಲ್ಲಿ ಆಗ್ತಿದೆ ಆದರೆ ನೀವು ಗತಕಾಲ ವರ್ತಮಾನ ಭವಿಷ್ಯಗಳ ಅಂತರವನ್ನು ಮರೆತು ಬಿಟ್ರೆ ಎಲ್ಲಾನು ನೋವು ತರುತ್ತೆ ಎಲ್ಲರಿಗೂ ಘೋರ ವಿಷಯಗಳು ಆಗಿಲ್ಲ ದುರದೃಷ್ಟವಶಾತ್ ಕೆಲವರಿಗೆ ಆಗಿದೆ ಆದ್ರೆ ಉಳಿದವರು ಸುಮ್ಮನೆ ನರಳುತ್ತಿದ್ದಾರೆ ಅಲ್ವಾ ತೊಳಲಾಡೋದು ಫ್ಯಾಷನ್ ಆಗಿಬಿಟ್ಟಿದೆ ತೊಳಲಾಡ್ತಿದ್ರೆ ತಾವು ಬುದ್ಧಿಜೀವಿ ಮುಂದುವರೆದವರು ಅಂತ ಕೂತಿದ್ದಾರೆ ಇಲ್ಲ ಇದು ಮುಠಾಳತನ ಅಷ್ಟೇ ಯಾಕಂದ್ರೆ ಇಲ್ಲದೆ ಇರೋದನ್ನು ನರಳುತ್ತಿದ್ದೀರಿ ಈಗ ಆಗ್ತಿರೋದನ್ನ ನೀವು ನರಳುತ್ತಿಲ್ಲ ನಿನ್ನೆ ಆಗಿದ್ದನ್ನ ನರಳುತ್ತೀರಿ ಮತ್ತು ನಾಳೆ ಆಗಬಹುದಾದ ನರಳುತ್ತಿದ್ದೀರಿ ಈಗಲೇ ಈ ಪ್ರೋತ್ಸಾಹಿಸಲಾಗ್ತಿದೆ ಯಾಕಂದ್ರೆ ನಾವು ಜನರಿಗೆ ತರಬೇತಿ ಕೊಟ್ಟಿಲ್ಲ ತಮ್ಮ ಸಾಧನಗಳನ್ನ ಬಳಸೋದಿಕ್ಕೆ ಒಪ್ತೀರಾ ನೀವು ಹೊತ್ತಿರೋ ಈ ಮಾನವ ಯಂತ್ರ ಈ ನಮ್ಮ ಯಂತ್ರ ಇದು ಜಗತ್ತಿನ ಅತಿ ಪರಿಷ್ಕೃತ ಯಂತ್ರನ ಹಲೋ ಯೂಸರ್ಸ್ ಮ್ಯಾನುಯಲ್ ಓದಿದ್ದೀರಾ ಓದಿದೀರ ಇಲ್ಲ ಯಾವಾಗ ಓದ್ತೀರಾ ಕೊನೆ ದಿನನಾ ನೀವೊಂದು ಫೋನ್ ತಗೊಂಡ್ರೆ ಮೂರು ದಿನದೊಳಗೆ ಯೂಸರ್ಸ್ ಮ್ಯಾನ್ಯೂಲ್ ಓದ್ಬೇಕಾ ಅಥವಾ ಮೂರು ವರ್ಷದ ಮೇಲೆ ಅದನ್ನ ಬಿಸಾಡೋವಾಗ್ಲ ಆದಷ್ಟು ಬೇಗ ಓದ್ಬೇಕಲ್ವಾ ಮೊದಲ ದಿನಾನೇ ಓದ್ಬೇಕು ಆಗ್ಲೇ ಫೋನ್ ಅನ್ನು ಚೆನ್ನಾಗಿ ಬಳಸಬಹುದು ಇದಕ್ಕೋದು ಅನ್ವಯಿಸುತ್ತೆ ಇದರ ಸ್ವರೂಪವನ್ನು ನೀವು ತಿಳ್ಕೊಳ್ಳದಿದ್ರೆ ಇದನ್ನ ಹೇಗೆ ಬಳಸ್ತೀರಿ ಅದು ನಿಮ್ಮನ್ನ ತಿಂತಿದೆ ನಿಮ್ಮದೇ ಬುದ್ಧಿ ನಿಮ್ಮನ್ನ ತಿಂತಿದೆ ನೀವದನ್ನ ಒತ್ತಡ ಆತಂಕ ನೋವು ತೊಳಲಾಟ ಏನಾದ್ರೂ ಕರೀರಿ ಮೂಲತಃ ನಿಮ್ಮ ಬುದ್ಧಿ ನಿಮ್ಮ ವಿರುದ್ಧವಾಗಿ ಬಿಟ್ಟಿದೆ ಅಷ್ಟೇ ವಾಸ್ತವತೆ ನಿಮ್ಮ ಬುದ್ಧಿ ನಿಮಗಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮಿಂದ ಸೂಚನೆ ತಗೋತಿದ್ರೆ ನಿಮ್ಮನ್ನ ಆನಂದದಲ್ಲಿ ಇಡ್ತಿದ್ರಿ ಅಲ್ವಾ ಹಲೋ ನಿಮ್ಮ ಬುದ್ಧಿ ನಿಮಗೆ ವಿರುದ್ಧವಾಗಿ ಬಿಟ್ಟಿದೆ ಅದ್ಯಾಕೆ ನಿಮಗೆ ವಿರುದ್ಧವಾಗಿದೆ ನೀವು ಅದನ್ನ ನೋಡ್ಬೇಕು ನಿಮಗೆ ಆಗಬಾರದೆ ಇದ್ದದ್ದನ್ನ ದಾರ ಹೊತ್ಕೊಳ್ಳೋದು ಹೇಗೆ ಅನ್ನೋದನ್ನ ಅಲ್ಲ ಬಹಳ ಮಹಿಳೆಯರು ಕೋಪಗೊಳ್ಳಬಹುದು ನಾನು ನಿಮಗೆ ವಿರುದ್ಧವಾಗಿದ್ರೆ ಇಲ್ಲಿ ಇರ್ತಿರ್ಲಿಲ್ಲ ಅಲ್ವಾ